ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ ಎಂದು ಗೃಹಮಂತ್ರಿ ಅರಗ ಜ್ಞಾನೇಂದ್ರ ಅವರು ಹೇಳಿದ್ರು. ಈಗಾಗಲೇ 2 ವರ್ಷ ಯಾವುದೇ ರೀತಿಯ ವ್ಯವಹಾರ ಆಗಿಲ್ಲ, ಮತ್ತೆ ಬಂದ್ ಮಾಡಿದ್ರೆ ಜನರಿಗೆ ತುಂಬಾ ತೊಂದರೆ ಆಗ್ತದೆ, ಬಂದ್ ಕೈ ಬಿಡಬೇಕು ಅಂತ ಕನ್ನಡ ಪರ ಸಂಘಟನೆಗಳಲ್ಲಿ ಕೇಳಿಕೊಂಡಿದ್ದಾರೆ. ಇನ್ನು ಬಂದ್ ಹೆಸರಿನಲ್ಲಿ ಬಲವಂತವಾಗಿ ಅಂಗಡಿ ಮುಚ್ಚಿಸೋದು, ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿಯೂ ಗೃಹಮಂತ್ರಿ ಅರಗ ಜ್ಞಾನೇಂದ್ರ ಅವರು ಎಚ್ಚರಿಸಿದ್ದಾರೆ. ಇನ್ನು ಎಂಇಎಸ್ ಬ್ಯಾನ್ ಮಾಡುವುದರ ಕುರಿತಾಗಿಯೂ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ಕೇಳೋಣ. ನೋಡಿ, ಬಂದು ಮಾಡುವಂತ ಯಾವುದೇ ಸಂದರ್ಭಗಳು ಈಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಏನು ನಡೆದಿದೆ ಈ ಪ್ರಕರಣಗಳಲ್ಲಿ, ಸಾಕಷ್ಟು ಸರ್ಕಾರ ಆಕ್ಷನ್ ಮಾಡಿದೆ, ಅಪರಾಧಿಗಳನ್ನು ಬಂಧಿಸಿದೆ. ಎಲ್ಲ ರೀತಿಯಿಂದಲೂ ಕೂಡ ಕನ್ನಡದ ನೆಲ ಜಲ ಭಾಷೆ ಎಲ್ಲವನ್ನೂ ಕೂಡ ಗೌರವಿಸುವ ದೃಷ್ಟಿಯಿಂದ ಉಳಿಸುವ ದೃಷ್ಟಿಯಿಂದ ಸರ್ಕಾರ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಂದ್ ಅಂತ ಹೇಳಿದ್ರೆ, ಕಳೆದ 2 ವರ್ಷದಿಂದ ವ್ಯಾಪಾರ ವಹಿವಾಟುಗಳಿಲ್ಲ. ಸಣ್ಣ ಸಣ್ಣ ಕ್ಯಾಂಟೀನ್ ಮಾಲೀಕರು, ರಸ್ತೆ ಬದಿ ವ್ಯಾಪಾರಿಗಳು, ರಿಕ್ಷಾ ಮಾಲಕರು, ಚಾಲಕರು, ಟ್ಯಾಕ್ಸಿ ಡ್ರೈವರ್ಗಳು ಇವರೆಲ್ಲರೂ ಕೂಡ ನಿರುದ್ಯೋಗಿಯಾಗಿ ಜೀವನನೇ ಅಯೋಮಯ ಆಗಿದೆ. ಇಂಥ ಸಂದರ್ಭದಲ್ಲಿ ಮೇಲೆ ಮೇಲೆ ಬಂದ್ ಆಚರಿಸೋದ್ರ ಮೂಲಕ ಅವರ ಜೀವನಕ್ಕೆ ಹೊಡೆತ ಕೊಟ್ಟಂಗಾಗ್ತದೆ. ಇದನ್ನು ಕನ್ನಡ ಚಳವಳಿಗಾರರು ಅನ್ನುವಂಥವರು 10 ಸಾರಿ ಯೋಚನೆ ಮಾಡಬೇಕಾಗ್ತದೆ. ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ಈಗಾಗಲೇ ಹೇಳಿದ್ದಾರೆ, ಮತ್ತು ಸಾರ್ವಜನಿಕರಲ್ಲೂ ಕೂಡ ಇದು ಅಗತ್ಯ ಇರಲಿಲ್ಲ ಅಂತ ಹೇಳುವಂಥ ಅನಿಸಿಕೆ ಇದೆ. ದಯವಿಟ್ಟು ಪುನರ್ ಪರಿಶೀಲನೆ ಮಾಡಬೇಕು ಅವರ ಆಲೋಚನೆಯನ್ನು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಬಲವಂತವಾಗಿ ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಾಯ್ದೆಗಳಿದ್ದಾವೆ, ಆಕ್ಷನ್ ಆಗ್ತದೆ ಖಂಡಿತವಾಗಿ. ಅದಕ್ಕಿಂತ ಬಂದ್ನಿಂದ ಇವತ್ತೇ ಹಿಂಸರಿಯುವಂಥದ್ದು ಒಳ್ಳೇದು ಅಂತೇಳಿ ಹೇಳಿ ನನ್ನ ಪ್ರಾಮಾಣಿಕ ಅನಿಸಿಕೆ. ಇನ್ನು ಅವ್ರಿಗೆ ಬಿಟ್ಟಿದ್ದೆ ಸರ್, ಬ್ಯಾನ್ ಮಾಡೋದು ಇದ್ರ ಬಗ್ಗೆ ಸಮಾಲೋಚನೆಗಳಾಗ್ತದೆ ಏಕಾಏಕಿ. ಹೇಗೆ ಅದೆಲ್ಲ ಮಾಡಲಿಕ್ಕೆ ಈಗ ಇವತ್ತೇ ಮಾಡಿ ನಾಳೆ ಮಾಡಿ 31ನೇ ತಾರೀಕಿನ ಇಷ್ಟು ಗಂಟೆ ಒಳಗೆ ಮಾಡಿ ಅಂದರೆ ಅವೆಲ್ಲ ಆಗೋದಿಲ್ಲ. ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಜೊತೆನೂ ಮಾತಾಡಿದೆ. ಆದ್ದರಿಂದ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡೋದಕ್ಕಿಂತ ಜನವೇ ತಿರಸ್ಕಾರ ಮಾಡಿದ್ದಾರೆ. ಬೆಳಗಾವಿನಲ್ಲಿ ಎಂಇಎಸ್ ಎಲ್ಲಿದೆ ಹೇಳಿ? ನಗರ ಪಾಲಿಕೆಯಲ್ಲಿ ಬೆಳಗಾವಿ ಜನವೇ ಅವ್ರಿಗೆ ತೋರಿಸ್ಬಿಟ್ರು ಅವ್ರ ತಾಕತ್ತೇನು ಅಂತೇಳಿ. ಹಾಗಾಗಿ ಇದು ಯಾರೋ ಕೆಲವರು ಮಾಡಿರ್ತಕ್ಕಂಥ ಪುಂಡ್ರು ಮಾಡಿರ್ತಕ್ಕಂಥ ಹಾವಳಿ. ಇದರ ವಿರುದ್ಧ ಚೆನ್ನಾಗಿ ಸರ್ಕಾರ ಆಕ್ಷನ್ ತಗೊಂಡಿದೆ. ಅಲ್ಲ, ಅವ್ರು ಬಂದರೆ ಮಾತಾಡ್ತಾರೆ, ಸಿಎಂ ಮಾತಾಡ್ತಾರೆ ಅಥವಾ ಯಾರು ಸಂಬಂಧಪಟ್ಟಂಥವ್ರು ಮಾತಾಡ್ತಾರೆ, ಏನೂ ತೊಂದರೆ ಇಲ್ಲ, ಬಗೆಹರಿಸ್ಕೊಳ್ಬೇಕಷ್ಟೇ. ಥ್ಯಾಂಕ್ ಯು ಸರ್.